ರೇಣಾ, ಅವಳು ಹುಚ್ಚನ್ನ ಬಿಡಿಸೋದಿಕ್ಕೆ ನನಗೆ ನಿನ್ನ ಸಹಾಯನೂ ಬೇಕು ಕಣೆ. ಅವ್ರ ಮನೆಯಿಂದ ಯಾರಿಗೂ ಗೊತ್ತಾಗದೆ ಇದ್ದಂಗೆ ಸೌಗಂಧಿನ ಕರ್ಕೊಂಬರ್ಬೇಕು. ಆಮೇಲೆ ಅವಳನ್ನ ಊರಚ್ಚೇರು ಮಾರಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡೋಗ್ಬೇಕು. ಅದೆಲ್ಲ ಆಗಬೇಕು ಅಂದರೆ ನನಗೆ ನಿನ್ನ ಸಹಾಯ ಬೇಕು. ನೀನಿಲ್ಲದೆ ನನ್ನೊಬ್ಬಳಿಗೆ ಏನು ಮಾಡೋಕ್ಕಾಗಲ್ಲ. ಓ ಸರಿ, ಹಾಗಾದ್ರೆ ನಡಿ ಹೋಗೋಣ. ನಿನ್ನ ಒಳ್ಳೆ ಕೆಲಸಕ್ಕೆ ನಾನು ಯಾವಾಗ್ತೂ ಜೊತೆಗಿರ್ತೀನಿ. ಅವ್ರ ಅಮ್ಮ ಇದ್ದಾರೆ, ನೀನು ಅವ್ರನ್ನ ಹೋಗಿ ಮಾತಾಡ್ತಾ ಇದ್ರು. ಆದ್ರೆ ಅವರಿಗೆ ಯಾರೇ ಕಾಣೋಕ್ಕೂ ಅನುಮಾನ ಬರಬಾರ್ದು. ನಾನು ಹೋಗಿ ಹಿಂದೆಯಿಂದ ಸೌಗಂಧಿನ ಕರ್ಕೊಂಬಂದ್ಬಿಡ್ತೀನಿ. ಸರಿನಾ? ಸರಿ ಸರಿ, ಹುಷಾರು. ಸೌಗಂಧಿ ಇದ್ದಾಳ? ಸೌಗಂಧಿನ ಹುಡ್ಕೊಂಡು ಮನೆ ತನಕ ಬಂದಿದ್ಯಾ? ಹೌದು, ಇವತ್ತಿಂದ ಶಾಲೆ ಪ್ರಾರಂಭ. ಸೌಗಂಧಿ ಹುಷಾರಾಗಿದ್ರೆ ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲ ಕಣೆ ವೀಣಾ, ಅವಳಿನ್ನ ಸರಿ ಹೋಗಿಲ್ಲ. ಆಚೆ ಕಳ್ಸಕ್ ಭಯ ಆಗತ್ತೆ, ಅದಕ್ಕೆ ಕೋಣೆಲ್ ಕೂಡ ಹಾಕಿದೀವಿ. ಅವಳು ಸರಿ ಹೋದ್ಮೇಲೆ ಶಾಲೆಗೆ ಬರ್ತಾಳೆ. ಈಗ ಬೇಡ. ನಾನು ಆ ಹಿರಣ್ಮಯ ಹತ್ರ ನನ್ನ ಕರ್ಕೊಂಡು ಹೋಗ್ತೀನಿ. ನನ್ನ ಜೊತೆ ಬರ್ತೀಯಾ? ನಾನು ಬರ್ತೀನಿ, ಆದರೆ ಅಮ್ಮ ಬಿಡಲ್ಲ. ಅಮ್ಮಂಗೆ ಗೊತ್ತಾಗದೆ ಇದ್ದಂಗೆ ಕರ್ಕೊಂಡು ಹೋಗ್ತೀನಿ ನಾನು. ಆಗ ಬರ್ತೀಯ ನನ್ನ ಜೊತೆ? ಹೋಗೋಣ ಹೋಗೋಣ, ಮಜಾ ಬರುತ್ತೆ. ಅಮ್ಮನ ಜೊತೆ ಕಣ್ಣ ಮುಚ್ಚಾಯಿ ಆಟಾಡೋಣ. ನಾನು ಒಂದ್ಸಲ ಅಮ್ಮನ್ನ ಯಾಮಾಸ್ ಹೊರಟೋಗಿದ್ದೆ, ಆದ್ರೆ ಮತ್ತೆ ಸಿಗಕ್ ಹೋಗ್ಬಿಟ್ಟೆ. ಈ ಸತಿ ನಾವು ಹುಷಾರಾಗಿ ಹೋಗೋಣ. ನೀನೇನು ಬೇರೆ ಮಾತಾಡ್ಬೇಡ, ಸುಮ್ಮನೆ ನನ್ನ ಜೊತೆ ಬಾ. ಆಯ್ತು, ಬರ್ತೀನಿ. ಸರಿ ಬಾ, ಹೋಗೋಣ ಬಾ. ಬಾ ಬಾ ಬಾ. ಒಳಗಡೆ ಕೆಲಸ ಇದೆಯಮ್ಮ, ಇನ್ನೂ ಅಡುಗೆ ಮಾಡ್ಬೇಕು ಸೌಗಂಧಿಗೆ. ನೀನು ಹೊರಡು. ಇವತ್ತು ಶಾಲೆಗೆ ಮೊದಲೇ ದಿನ, ತಪ್ಪಿಸ್ಕೋಬಾರ್ದು. ಅವಳು ಹೇಗಿದ್ದಾಳೆ ನೋಡ್ಕೊಂಡು ಬರ್ಲಾ? ಅಯ್ಯಯ್ಯೋ, ಅವಳು ಸರಿಯಾಗಿದ್ದಿದ್ರೆ ನಾವೇ ಕಳಿಸ್ಕೊಡ್ತಿದ್ವಿ. ಅಲ್ಲಿ ಬಂದರೆ ಬೇರೆ ಮಕ್ಕಳಿಗೂ ತೊಂದರೆ ಆಗತ್ತೆ. ಬೇಡಮ್ಮ. ನಂಗೆ ಗೊತ್ತಾಗತ್ತೆ, ನಾನು ಬರ್ತೀನಿ. ಇಲ್ಲಿವರೆಗೂ ಬಂದಿದ್ಯಾ? ಮಾತಾಡ್ಸು ಸೌಗಂಧಿನ, ನೋಡೋಣ. ನಿನ್ನ ನೋಡಿ ಅವಳಿಗೆ ಹಳೇದೆಲ್ಲ ನೆನಪಾಗಿ ಸರಿ ಹೋದ್ರೂ ಹೋಗ್ಬೋದೇನೋ.
ಬೇಡ ಬಿಡಿ, ನಾನು ಅವಳ ಕೋಣೆಗೆ ಹೋಗ್ಬಿಟ್ಟು ಅವಳು ನನ್ಗೇನಾದ್ರೂ ಮಾಡ್ಬಿಟ್ರೆ. ಅವಳು ಕೋಣೆ ಒಳಗೆ ಹೋಗೋದ್ ಬೇಡ, ಕಿಟಕಿಯಿಂದ ಮಾತಾಡ್ಸು. ನಾವು ಅವಳಿಗೆ ಊಟ ತಿಂಡಿ ಎಲ್ಲ ಕೊಡೋದು ಕಿಟಕಿಯಿಂದಾನೆ. ಇವತ್ ಬೇಡ ಬಿಡಿ, ನಂಗೆ ಶಾಲೆಗೆ ಹೊತ್ತಾಗ್ತಾ ಇದೆ, ನಾಳೆ ಬೇಕಾದ್ರೆ ಬರ್ತೀನಿ. ಬರ್ಲ ಪ್ರಕಾಶ, ಪ್ರಕಾಶ ಹಿರಣ್ಮಯ್ಯ ಖಂಡಿತ ಸಿಗ್ತಾ ಇರ್ತಾನೆ. ಪ್ರಕಾಶ ಅಣ್ಣ ಅವನಲ್ಲಿದ್ದಾನೆ. ಪ್ರಕಾಶ ನೀನು ಅವಳಿ ಕಾಣಿಸ್ತಾನೆ ಇಲ್ವಂತೆ. ಏ ಗೂಬೆ, ಇಲ್ಲೇ ಇಲ್ವೇ ನನ್ ಗೆಳೆಯ ಪ್ರಕಾಶ. ವೀಣಾ ಕ್ಷಮಸ ಸೌಗಂಧಿ, ನಾನೇನೋ ಯೋಚನೆ ಮಾಡ್ಕೊಂತ ಮರ್ತೆ ಹೋಗ್ಬಿಟ್ಟಿದ್ದೆ. ಕ್ಷಮಸ ಪ್ರಕಾಶ. ಏ ಪ್ರಕಾಶ, ಆ ಹಿರಣ್ಮಯಿ ಸಿಕ್ಕಿದ ಕೂಡ್ಲೇ ಅವಳಿಗೊಂದು ಗತಿ ಕಾಣಿಸ್ಬೇಕು. ಯಾರಿಗೂ ಗೊತ್ತಾಗ್ಬಾರ್ದು, ಬೇಗ ಬನ್ನಿ ಉಸ್ಕಾಡಿಗೆ ಹೋಗೋಣ. ಒಂದ್ ನಿಮಿಷ ಸೌಗಂಧಿ, ನಾವು ಅಲ್ಲಿ ಹೋಗೋದಿಕ್ಕೆ ಒಬ್ರು ಮಾರ್ಗದರ್ಶಿಗಳು ಬೇಕು. ಆ ಕಾಡಲ್ಲಿ ನಾವು ಕಳ್ದೋಗ್ಬಿಟ್ರೆ ಅದಕ್ಕೆ ಆಯ್ತಾಯ್ತು. ಎಲ್ಲೂ ಕಾಣಿಸ್ತೀವಲ್ಲ ಈ ತಾತ. ಈ ತಾತ ನಮಗೆ ಬರೋದ್ ಕೇಳ್ಬಿಟ್ಟು ಇನ್ನು ಅವರೇ ಬಂದಿಲ್ಲ. ಏ ನಿನಗ್ ನಾಪ್ಕ ಇದ್ಯಾ, ಅವ್ರು ಇಲ್ಲೇ ಬಾ ಅಂತ ಹೇಳಿದ ನಿಂಗೆ? ಹೂ ಕಣೆ ವೀಣಾ, ನನಗ್ ಚೆನ್ನಾಗ್ ನೆನ್ಪಿದೆ, ಅವ್ರು ಇಲ್ಲೇ ಬಾ ಅಂದಿದ್ದು, ಇಷ್ಟೊತ್ತಿಗೆ ಬಾ ಅಂತ ಹೇಳಿದ್ದು. ನೋಡಿದ್ರೆ ಈಗ ಅವರೇ ಬಂದಿಲ್ಲ. ಕಂದ ಹಿರಣ್ಮಯಿ, ನಾನು ಮಾತು ಕೊಟ್ಮೇಲೆ ಬರದೇ ಇರ್ತೀನ ಬನ್ನಿ. ನಾವು ಮಾಡಬೇಕಾದ ಕೆಲಸ ಇನ್ನೂ ಬೇಕಾದಷ್ಟಿದೆ. ಅಪ್ಪ ಸದ್ಯ ಈ ತಾತ ಬಂದಲ್ಲ, ಇವರೇನ ನಮಗ್ ದಾರಿ ತೋರಿಸೋದು? ಹೌದು ಕಣೆ ವೀಣಾ, ಸೌಗಂಧಿಗೆ ಹುಚ್ಚು ಬಿಡಿಸೋದಿಕ್ಕೆ ಈ ತಾತನೇ ನಮಗ್ ದಾರಿ ತೋರಿಸೋದು. ಏ ಪ್ರಕಾಶ, ಈ ತಾತನೂ ಹಿರಣ್ಮಯಿ ಹುಡ್ಕೋಕ್ ಬಂದಿರದ? ಹೌದು. ಸರಿ ಬನ್ನಿ ಹೋಗೋಣ. ಹಿರಣ್ಮಯಿ ನಿನ್ನ ಮಾತ್ರ ಬಿಡಲ್ಲ ಕಣೆ. ಹಿರಣ್ಮಯಿ ದೇಶಿಕರೇ, ಆ ಮಗು ಹಿರಣ್ಮಯಿನ ಕಂಡಾಗ್ಲೆಲ್ಲ ಭಾವಪರವಶರಾಗಿ ಎರಡೂ ಕೈ ಎತ್ತಿ ಮುಗಿಯುತ್ತಿರಲ್ಲ, ಕಾರಣ ಏನು ಅಂತ ಕೇಳಬಹುದಾ? ಶ್ರೀಚಕ್ರದ ದರ್ಶನ. ಆ ಮಗು ಶ್ರೀಚಕ್ರದ ಹರಣಿ ಅಲ್ವೇ, ಅವಳನ್ನು ಕಂಡಾಗ್ಲೆಲ್ಲ ನನಗೆ ಶ್ರೀಚಕ್ರದ ದರ್ಶನವೂ ಆಗುತ್ತೆ, ಭಾವಪರವಶನ ಆಗ್ತೀನಿ. ದೇಶಿಕರೇ, ಪೂಜೆ ಪುನಸ್ಕಾರಗಳನ್ನ ಅಮ್ಮನವ್ರಿಗೆ ನಿಮಗಿಂತ ಹೆಚ್ಚು ನಾನು ಮಾಡ್ತೀನಿ. ಅಂಥದ್ರಲ್ಲಿ ನಾನು ಕಾಣದೇ ಇರುವಂಥದ್ದು ನೀವೇನು ಕಾಣ್ತಾ ಇದ್ದೀರಿ? ಅಥವಾ ಪದೇ ಪದೇ ಶ್ರೀಚಕ್ರ ಶ್ರೀಚಕ್ರ ಅಂದು ನನ್ನ ಹೊಟ್ಟೆ ಉರಿಸೋ ಪ್ರಯತ್ನನಾಯ್ತು. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರವರು ಕಂಡಂತೆ ಶ್ರೀಚಕ್ರದ ದರ್ಶನ. ನನಗೆ ಆ ಮಗು ನೋಡಿದಾಗಲೆಲ್ಲ ಶ್ರೀಚಕ್ರದ ದರ್ಶನವಾಗುತ್ತೆ, ಅದು ನನ್ನ ಭಾಗ್ಯ. ಇನ್ನು ಪಂಚಲಿಂಗಗಳು ಕೂಡಿದ ಮೇಲೆ ಶ್ರೀಚಕ್ರದ ವಿಶ್ವ ದರ್ಶನವಾಗುತ್ತೆ. ಅಲ್ಲಿಗೆ ಈ ಪ್ರಪಂಚ ಒಂದು ಸುತ್ತನ್ನು ಸುತ್ತಿ ಈ ಯುಗದ ಅಂತ್ಯವಾಗುತ್ತೆ. ಅಂದ್ರೆ ಕಲಿಯುಗ ಮುಗಿದು ಹೊಸ ಯುಗ ಪ್ರಾರಂಭ ಆಗುತ್ತೆ ಅಲ್ವೇ ದೇಶಿಕರೇ? ಹೌದು, ಮತ್ತೊಂದು ಹೊಸ ಯುಗ, ಹೊಸ ಹೊಸ ಆಲೋಚನೆಗಳು ಮಾಡುವಂತಹ ಜೀವಿಗಳು ಸೃಷ್ಟಿಯಾಗುತ್ತೆ, ಎಲ್ಲವೂ ಹೊಸದಾಗಿರುತ್ತೆ. ಆಗ ನಾವು ನೀವು ಏನಾಗಿರ್ತೀವಿ ದೇಶಿಕರೇ? ಹೀಗೆ ಮಿತ್ರರಾಗಿರ್ತೀವ ಅಥವಾ ಶತ್ರುಗಳಾಗಿರ್ತೀವ? ಅದನ್ನ ಆಮೇಲೆ ನೋಡ್ಕೊಳ್ಳೋಣ ಬಿಡಿ, ಈಗಿನಿಂದಲೇ ವೃಥ ಚಿಂತೆ ಮಾಡಿ ಯಾಕೆ ಕೊರಗ್ತೀರಿ? ಈಗಂತೂ ನೀವು ನನ್ನ ಹಿತ ಶತ್ರುಗಳೇ ಬಿಡಿ. ಮುಂದಿನ ಯುಗದ ಭವಿಷ್ಯ ನೀವು ಹೇಳದೆ ಇದ್ರು ನಾನೇ ಹೇಳ್ತೀನಿ ಕೇಳಿ ದೇಶಿಕರೇ. ಪಂಚಲಿಂಗಗಳು ಕೂಡಿದ ಕೂಡಲೇ ಶ್ರೀಚಕ್ರ ನನ್ನ ಕೈವಶವಾಗುತ್ತೆ, ಆಮೇಲೆ
ಮುಂದಿನ ಯುಗದ ಚಕ್ರಾಧಿಪತಿ ಈ ವಿರೂಪಾಕ್ಷ ಶಾಸ್ತ್ರಿ, ನೀವು ನನ್ನ ಆಸ್ಥಾನದ ವಿದೂಷಕರು. ಹೀಗೆ ಅಷ್ಟೆಲ್ಲ ಗೊತ್ತಿದ್ದೀರ, ಹೀಗೆ ಜನ್ಮ ಜನ್ಮಾಂತರದಿಂದ ಆ ಶ್ರೀಚಕ್ರದ ಹಿಂದೆ ಬಿಡ್ತಿದ್ರ ಮೂಳೆ ಕಂಡು ನಾಯಿ ಹಾಕಿ ನೋಡ್ತೀರಿ. ನೋಡ್ತಾ ಇರಿ ದೇಶಕ್ರಿ, ಶ್ರೀಚಕ್ರ ನನ್ನ ಕೈವಶವಾದ ಮೇಲೆ ನಿಮಗೆ ನಾಯಿ ಪಟ್ಟ ಖಂಡಿತ. ಈ ಕಾಡಿಗೂ ನನಗೂ ಏನೋ ನಂಟು ಕಣೆ ವೀಣ. ಹಾಗಾದ್ರೆ ನಿಂಗೆ ಈ ಕಾಡೆಲ್ಲ ಪರಿಚಯನ? ಅಲ್ಲ ಕಣೆ, ಬೇರೆ ಕಾಡು. ಓ, ಅದೇನೋ ಲಿಂಗ ತರಕ್ಕೆ ಅಂತ ಹೋಗಿದ್ಯಲ್ಲ ಅವಾಗ್ಲ. ಲಿಂಗದ ಮನೆ ಹಾಳಾಗೋಯ್ತು, ನನಗಿಲ್ಲಿ ಕಾಲು ನೋವುತ್ತಿದೆ. ವಿಮಾನ ತರಿಸಿ, ನಾನು ಅವಾಗ್ಲೇ ಬರೋದು, ಇಲ್ಲಾಂದ್ರೆ ನಾನು ಬರಲ್ಲ. ಮಗು, ನಿನಗೆ ಬೇಕಾಗಿರೋದು ಪಡ್ಕೋಬೇಕು ಅಂದರೆ ನಾವು ನಡ್ಕೊಂಡು ಹೋಗಲೇಬೇಕು. ಸಂಜೆ ಒಳಗಡೆ ದೇವಸ್ಥಾನ ಮುಟ್ಲೇಬೇಕು. ಇಲ್ಲಿ ವಿಮಾನ ಎಲ್ಲ ಹಾರಾಡೋದಿಲ್ಲ ಅಲ್ವಾ, ನಾವು ನಡ್ಕೊಂಡೇ ಹೋಗ್ಬೇಕು. ನಡಿ, ಹೋಗೋಣ. ನಾವೆಷ್ಟು ಸಾವುಕಾರರು ಗೊತ್ತಾ? ನಮ್ಮ ತಾತ ನಡೆದಾಡೋ ದೇವರು. ನನಗೋಸ್ಕರ ಒಂದು ವಿಮಾನ ತರ್ಸಕ್ಕಾಗಲ್ವಾ ನಿನಗೆ? ಇಲ್ಲಿ ವಿಮಾನ ಹಾರಕ್ಕಾಗಲ್ಲ ಅಂದ್ರೆ ಒಂದು ನವಿಲು ಹಿಡ್ಕೊಂಡು ಬನ್ನಿ, ಅದರಲ್ಲೇ ಬರ್ತೀನಿ. ನನಗೆ ನಡೆಯಕ್ಕಾಗಲ್ಲ. ಎಷ್ಟು ಕೊಬ್ಬು ನೋಡು ನಿನಗೆ, ನಾವೆಲ್ಲ ನಡೀತಿಲ್ವಾ? ನಾವೆಲ್ಲ ಕಷ್ಟಪಡ್ತಿರೋದು ನಿನಗೋಸ್ಕರ. ನೀನು ದೊಡ್ಡ ಮಹಾರಾಣಿ ಥರ ಆಡಬೇಡ, ಇದೇನು ನಿನ್ನ ಮನೆ ಅಲ್ಲ. ಎದ್ ನಡಿ. ನೀನಾ, ಅವಳ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳೆ. ಅವಳು ಏನು ಹೇಳ್ತಿದ್ದಾಳೆ ಅಂತ ಅವಳಿಗೆ ಗೊತ್ತಾಗ್ತಿಲ್ಲ. ನನಗೆ ಗೊತ್ತು ನಿನಗೆ ಅವಳ ಮೇಲೆ ಕೋಪ ಇದೆ ಅಂತ. ಹಾಗಂತ ಅವಳ ಮೇಲೆ ರೇಗಾಟ್ ಬಿಡ್ವೆ? ಇಷ್ಟು ದಿನ ನನ್ನ ಯಾರು ಬೈಲಿಲ್ಲ, ಈ ಸೇವೆಗೆ ನನಗೆ ಬೈದ್ಬಿಟ್ಲು. ನನ್ನ ಮನೆಗೆ ಹೋಗಿ ನಮ್ಮ ತಾತನ ಕರ್ಕೊಂಡು ಬಂದು ನಿನಗೆ ಬೆತ್ತದಲ್ಲಿ ಓಡಿಸ್ತೀನಿ. ಅವಳು ಬೇಕೇ ಬೇಕು. ನಡಿ ನಡಿ, ಬೇಗ ಆಗೋಣ. ಆ ಎರಡ್ ಮೈ ತಪ್ಪಿಸ್ಕೊಂಡ್ಬಿಟ್ರೆ ಆಮೇಲೆ ತುಂಬಾ ಕಷ್ಟ. ಬಾ, ಹೋಗೋಣ. ಏ ತಾತಪ್ಪ, ಬನ್ನಿ ಬೇಗ, ಆ ಎರಡ್ ಮೈ ನನಗೆ ಸಿಗ್ಬೇಕು. ಸರಿ ಸರಿ, ಬನ್ನಿ ಬೇಗ ಹೋಗೋಣ. ಸಂಜೆ ಕತ್ಲಾಗೋದ್ರೊಳಗಡೆ ನಾವು ದೇವಸ್ಥಾನ ಸೇರ್ಬೇಕು. ನಡಿ ನಡಿ ನಡಿ. ಪಂಚಲಿಂಗ ಕೂಡೋದು ಯಾವಾಗ ಅಂತ ಹೇಳ್ತೀರಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಅದನ್ನು ನಿರ್ಣಯಿಸೋದು ಆ ಜಗನ್ಮಾತೆ, ಆ ಮಹಾತಾಯಿಗಿದೆಲ್ಲ ಗೊತ್ತಿರುತ್ತೆ, ನನಗಲ್ಲ. ಓಹೋ, ಏನೇ ಆಗಲಿ ಅದ್ರ ಒಳಸುಳಿವು ನಿಮಗೆ ಗೊತ್ತೇ ಇರಲೇಬೇಕಲ್ಲ, ಯಾಕೆಂದ್ರೆ ನೀವು ಆ ಮಹಾತಾಯಿ ಮಹಾನ್ ಪತ್ನಿ. ಹೇಳಿ ದೇಶಕ್ರೆ, ಶ್ರೀಚಕ್ರ ದರ್ಶನ ಯಾವಾಗ ಆಗುತ್ತೆ, ಐದನೇ ಲಿಂಗ ಯಾವಾಗ ಕೊಡುತ್ತೆ ಅನ್ನೋದನ್ನ? ನನಗೆ ಗೊತ್ತಿಲ್ಲ ವಿರೂಪಾಕ್ಷಾಸ್ತ್ರಗಳೇ. ಒಂದು ಪಕ್ಷ ಅದು ನನಗೆ ಗೊತ್ತಿದ್ರು, ನಾನು ನಿಮಗೆ ಹೇಳೋ ಹಾಗಿಲ್ಲ. ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕು ಅದೇ ಆಗುತ್ತೆ. ನಾವು ಸುಮ್ಮನೆ ನಿರೀಕ್ಷೆ ಮಾಡ್ತಾ ಇರಬೇಕು ಅಷ್ಟೇ. ಒಂದು ಪಕ್ಷ ಪಂಚಲಿಂಗವನ್ನು ತರೋ ಗುಟ್ಟನ್ನು ನಾನು ನಿಮಗೆ ಹೇಳಿದರೆ, ನೀವಿನ್ನೇನೋ ಸಂಚು ಮಾಡಿ ಆ ಪಂಚಲಿಂಗವನ್ನು ತಂದಿಟ್ಟು ಶ್ರೀಚಕ್ರ ಹೊಡ್ಕೊಳ್ಳೋದಕ್ಕೆ ಹುನ್ನಾರ ಹಾಕ್ತೀರಿ. ನನ್ನ ಗುಟ್ಟು ಗೊತ್ತಾಯ್ತಲ್ವಾ ನಿಮಗೆ? ಹೇಳಿ ಮತ್ತೆ ದೇಶಕರೇ, ನಮ್ಮ ಅನ್ನದ ಋಣ ನಿಮ್ಮ ಮೇಲಿದೆ. ಅನ್ನದ ಋಣ ತೀರಿಸಬೇಕಾದ ನಿಮ್ಮ ಕರ್ತವ್ಯ ಅಲ್ವಾ ದೇಶಕರೇ? ಇಷ್ಟು ಕಾಲ ನಿಮ್ಮನ್ನು ಸಾಕಿದ್ದಕ್ಕೆ ಕೃತಜ್ಞತೆ ತೋರಿಸೋದು ಬೇಡವಾ ದೇಶಕರೇ? ಹೇಳಿ ಮತ್ತೆ, ಐದನೇ ಲಿಂಗ ಎಲ್ಲಿದೆ, ಯಾವಾಗ ಬರುತ್ತೆ ಅಂತ? ಇಲ್ಲ, ನಾನು ನಿಮಗದನ್ನು ಹೇಳೋದಿಲ್ಲ. ನಾನು ನಿಮಗದನ್ನು ಹೇಳಿ ನಿಮ್ಮ ಪಾಪಕರ್ಮದಲ್ಲಿ ನಾನು ಭಾಗಿಯಾಗೋದಕ್ಕೆ ಸಾಧ್ಯವಿಲ್ಲ. ಅಲ್ಲಿಗೆ ನಿಮಗೆ ಕೃತಜ್ಞತೆ ಇಲ್ಲ, ಋಣಪಾತಕರಾಗಿಯೇ ಇರ್ತೀನಿ. ಹೇಳಿದ್ರೆ ತಾನೇ ನಿಮಗೆ ಪಾಪ ಸುತ್ತಕೊಳ್ಳೋದು. ಋಣದಲ್ಲಿದ್ದು ಹೇಳದೇ ಇದ್ರೆ
ಪಾಪಿಗಳಾಗ್ತೀರಿ. ಪಾಂಡವರು ತನ್ನ ತಮ್ಮಂದ್ರು ಅಂತ ಗೊತ್ತಿದ್ರು. ಕರ್ಣ ತನ್ನ ನಿಷ್ಠೆಯನ್ನ ತನಗೆ ಆಶ್ರಯ ಕೊಟ್ಟಂತ ದುರ್ಯೋಧನ ಮೇಲಿಟ್ಟಿದ್ದ. ಅದಕ್ಕೆ ಅವನಿಗೆ ಸ್ವರ್ಗ. ನಾನೀಗ ನಿಮಗೆ ಆಶ್ರಯ ಕೊಟ್ಟಿದ್ದೀನಿ. ನೀವು ಕರ್ಣ, ದಿಕ್ಕು ದೆಸೆ ಇಲ್ಲದೆ ನಿಮಗೆ ಆಶ್ರಯ ಕೊಟ್ಟಿದ್ದು ನಾನು. ಯೋಚನೆ ಮಾಡಿ, ನಿಮ್ಮ ಆಶ್ರಯದಲ್ಲಿ ಇರೋ ಹೊತ್ತಿಗೆನೆ ನಿಮಗೆ ಆಗಾಗ್ಗೆ ಬುದ್ಧಿವಾದ ಹೇಳಿ ತಿದ್ದೋ ಪ್ರಯತ್ನ ಮಾಡ್ತಾ ಇದ್ದೀನಿ. ವಿಭೀಷಣನಿಗೆ ರಾವಣ ಅಣ್ಣನೇ ಆಗಿದ್ರು. ವಿಭೀಷಣ ಆಗಾಗ್ಗೆ ಅವನಿಗೆ ಬುದ್ಧಿವಾದ ಹೇಳಿ ಸರಿದಾರಿಗೆ ತರೋ ಪ್ರಯತ್ನ ಪಡ್ತಿದ್ದ. ಯಾವಾಗ ರಾವಣ ವಿಭೀಷಣದ ಮಾತು ಕೇಳಲಿಲ್ವೋ ಆಗ ಅವನು ರಾಮನ ಪಕ್ಷ ಸೇರಿದ. ಇಲ್ಲಿ ಸದ್ಗುಣ ಮುಖ್ಯ. ದುರಾಸೆ ಇರುವಂತಹ ನಿಮ್ಮಂಥವ್ರಿಗೆ ಎಷ್ಟು ಮಾಡಬೇಕೋ ಅಷ್ಟು ಮಾಡಿದ್ದೀನಿ. ಅಷ್ಟು ಕೃತಜ್ಞನಾಗಿದ್ದೀನಿ ನಾನು. ದೇಶಿಕರೇ, ಜಯ ವಿಜಯರು ಕೂಡ ತಮ್ಮ ಶಾಪ ವಿಮೋಚನೆಗಾಗಿ ರಾಕ್ಷಸರಾಗಿ ಹುಟ್ಟಿದ್ರು ಪ್ರತೀಕ್ಷಿತರು. ಆದರೂ ಅವರು ಸ್ವಾಮಿ ಭಕ್ತರೇ ಅಲ್ವೇ? ಬೇಡಿದ ವರವನ್ನು ಕೊಡೋದು ದೇವರ ಕರ್ತವ್ಯ. ನಾನು ಮುಕ್ತಿಗಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ನನಗೆ ಮುಕ್ತಿ ಮಾರ್ಗವನ್ನು ತೋರಿಸಿ ದೇಶಿಕರೇ. ಶ್ರೀಚಕ್ರ ದರ್ಶನವಾಗುವುದಕ್ಕೆ ಐದನೇ ಲಿಂಗವನ್ನು ತರೋ ದಾರಿ ಹೇಳಿ. ಅದನ್ನು ಹೇಳಿದ್ರೆ ಜನ್ಮ ಜನ್ಮಾಂತರದ ನನ್ನ ಶಾಪ ವಿಮೋಚನೆ ಮಾಡಿದ ಪುಣ್ಯ ನಿಮಗೆ ಬರುತ್ತೆ. ಹೇಳಿ ದೇಶಿಕರೇ. ಕುತರ್ಕದಲ್ಲಿ ನಿಮ್ಮನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಬಿಡಿ. ಏನೇನೋ ಹೇಳಿ ನನ್ನನ್ನು ಧರ್ಮ ಸಂಕಟಕ್ಕೆ ಸಿಕ್ಕಾಕ್ಸ್ಬಿಡ್ತೀರಿ. ನೀವು ಏನಾದರೂ ತಿಳ್ಕೊಳ್ಳಿ ದೇಶಿಕರೇ. ಈಗ ಹೇಳಿ, ಐದನೇ ಲಿಂಗ ಎಲ್ಲಿದೆ, ಹೇಗೆ ಬರುತ್ತೆ, ಯಾವಾಗ ಬರುತ್ತೆ? ಹೇಳಿ. ಅದು ಅಷ್ಟೇ. ಏನು ಹೇಳ್ತಾ ಇದ್ರು ದೇಶಿಕರೇ, ಇದೆಲ್ಲ ಸಾಧ್ಯನಾ? ಸಾಧ್ಯವಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಇದನ್ನ ಬಿಟ್ಟರೆ ಬೇರೆ ದಾರಿ ಇಲ್ಲ. ಹಾಗಂತ ನೀವು ಪ್ರಯತ್ನಿಸಿ ಆ ಶಿವನ ಆತ್ಮಲಿಂಗವನ್ನು ಪಡ್ಕೊಂಡ ರಾವಣ ಕೊನೆಗೆ ಅದನ್ನು ದಗ್ಸ್ಕೊಳ್ಳಾರ್ದೆ ಹೋದ್ನಲ್ಲ, ಹಾಗೆ ಮಾಡ್ಕೋಬೇಡಿ. ಅಷ್ಟೇ. ಏನಿತು ಇರೋ ಹೊಸ ಕತೆ ಹೇಳ್ಬಿಟ್ಟು ಹೋದ್ರಲ್ಲ ದೇಶ. ಪಂಚಲಿಂಗ ಬರೋ ರಹಸ್ಯ ಬಹಳ ರೋಚಕ. ನೋಡೋಣ, ನಾನು ಮತ್ತೊಂದು ದಾರಿ ಪ್ರಯತ್ನ ಪಡೋದಕ್ಕೆ ಸಾಧ್ಯನಾ ಅಂತ. ಹಿರಣ್ಮಯ್, ಎಷ್ಟು ದೂರ ಅಂತ ಕೇಳಿ ಆ ತಾತಪ್ಪನ್ನ. ತಾತ, ಇನ್ನು ಎಷ್ಟು ದೂರ ಇದೆ ತಾತ? ಬಂದೇ ಬಿಡ್ತಮ್ಮ, ಬನ್ನಿ ಹೋಗೋಣ. ನಡೆಯಕ್ ಆಗಲ್ಲ ಅಂದ್ರೆ ಯಾಕೆ ಬರ್ಬೇಕಾಗಿತ್ತು? ಎಲ್ಲದಕ್ಕೂ ಶಕ್ತಿ ಇರ್ಬೇಕು. ಇಲ್ನೋಡು, ಇದನ್ ತಿಂತ ಬಂದ್ರೆ ಹಿಮಾಲಯನೇ ಹತ್ಬಹುದು. ಇದೆಲ್ಲ ಸಿಕ್ತು ನಿಂಗೆ? ದಾರಿಲಿ ಬಿದ್ದಿತ್ತು, ನಿಮ್ಗೂ ಬೇಕಾ? ಶಕ್ತಿ ಕೊಡೋ ಅಣ್ಣನ ಬಿಸತ್ಬಿಟ್ಟು ನೀವು ನಿಜ ಹೇಳಿ ದೇವಿ ದೇವಸ್ಥಾನ ಕರ್ಕೊಂಡು ಹೋಗ್ತಿದ್ದೀರಾ? ಅದು ಮಕ್ಕಳು ಕಳೆನ ನೀವು? ಅದು ವಿಷದ ಹಣ್ಣಮ್ಮ, ಅದನ್ನು ತಿಂದ್ರೆ ಅಷ್ಟೇ ಕತೆ. ನಿಧಾನಕ್ಕೆ ವಿಷ ಏರುತ್ತೆ, ಹಿಂಸೆ ಪಟ್ಕೊಂಡು ಸಾಯ್ತೀರ ಅಷ್ಟೇ. ಬೇಡ. ಮತ್ತಿವಾಗ ಏನು ಮಾಡೋದು? ನನಗಿವಾಗ ಒಂದು ಹೆಜ್ಜೆನು ಮುಂದಿಡೋಕ್ಕಾಗ್ತಾ ಇಲ್ಲ, ತುಂಬ ಹಸಿವಾಗ್ತಾ ಇದೆ. ನಿಮಗೆ ಹಸಿವಿನಿಂದ ಸುಸ್ತಾಗ್ತಿದೆ ತಾನೆ? ಒಂದು ನಿಮಿಷ ಇರಿ, ಬರ್ತೀನಿ. ಕೆಟ್ಟ ತಾತ,
ಮಾಡ್ತ ಇವನು? ತಾನು ತಿನ್ನಲ್ಲ, ನಮಗೂ ತಿನ್ನಕ್ ಬಿಡಲ್ಲ. ಯಾಕೆ ಬಂದ್ರಿ ತಾತನ ಜೊತೆ? ಬನ್ನಿ ಮನೆಗೆ ಹೋಗೋಣ. ನಿಮ್ಮನ್ನ ಮನೆಗೆ ಬಿಟ್ಬಿಟ್ಟು ನಾನು ಹಿರಣ್ಣಮ್ಮನ ಹುಡ್ಕೊಂಡು ಹೋಗ್ತೀನಿ.